ಆಡಿಸಿ ನೋಡು ಬೀಳಿಸಿ ನೋಡು ಊರಲಿ ಹೋಗದು ಆಡಿಸಿ ನೋಡು ಬೀಳಿಸಿ ನೋಡು ಊರಲಿ ಹೋಗದು ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗುತ್ತಲಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಗುಡಿಸಲೆಯಾಗಲಿ ಅರಮನೆಯಾಗಲಿ ಆಟ ನಿಲ್ಲದು ಹಿರಿಯರ ಇರಲಿ ಕಿರಿಯರ ಬರಲಿ ಭೇದ ತೋರದು ಕಷ್ಟವೋ ಸುಖವೋ ಅಳುಕದೆ ಆಡಿ ತೂಗುತ್ತಿರುವುದು ಆಡಿ ತೂಗುತ್ತಿರುವುದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು ಸಾದ ಹಾಡುಗಳ ಮಧ್ಯೆ ಒಂದು ಆತಿಥ್ಯದ ಕಾರ್ಯಕ್ರಮ. ದಯಮಾಡಿ ಜಯಂತ್ ಕಾಯ್ಕಿಣಿಯವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಜೊತೆಗೆ ಪ್ರವೀಣ್ ಸರ್ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಪ್ರವೀಣ್ ದತ್ ಸ್ಟೀಫನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಹಾಗೆ ಕವಿರಾಜ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಾನು ಚೇತನ್ಗೆ ಶುಭವಾಗಲಿ ಅಂತ, ಮುಂದೆ ಇದೇ ಥರ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಮಾಡಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು. ಬಹುಶಃ ಈ ಕಾರ್ಯಕ್ರಮವನ್ನು ಆಸ್ವಾದಿಸಿದವರು ಯಾರಾದರೂ ಬಿ ಪಿ ಮಾತ್ರೆಗಳನ್ನೆಲ್ಲ ತಗೋತಾ ಇದ್ದರೆ ಇವತ್ತು ರಜಾ ಕೊಡ್ಬೋದು, ಖಂಡಿತ ಒಂದು ವಾರ ರಜಾ ಕೊಡ್ಬೋದು ಅನಿಸತ್ತೆ. ನಿಜವಾಗ್ಲೂ ಸಂಗೀತ ಅನ್ನೋದು ಒಂದು ಔಷಧಿನೇ, ಅದರಲ್ಲೂ ಈ ಥರದ ಹಾಡುಗಳು, ಈ ಥರದ ಪಕ್ಕವಾದ್ಯ ನಿಜವಾದ ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಸೈಂಟಿಫಿಕ್ಲಿ ಕೂಡ ಪ್ರೂವ್ ಆಗಿದೆ. ಅದು ಮತ್ತೊಮ್ಮೆ ಇಲ್ಲಿ ಪ್ರೂವ್ ಆಯಿತು. ಚೇತನ್, ಇದೇ ಥರದ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ, ಇದೇ ಥರ ಒಳ್ಳೆ ಸದಾಭಿರುಚಿಯ ಹಾಡುಗಳನ್ನ ನಿಮಗೆ ಉಣಬಡಿಸ್ಲಿ, ನಿಮ್ಮ ಆರೋಗ್ಯನ ಕಾಪಾಡಲಿ ಅಂತ ವಿನಂತಿಸ್ಕೊಂಡು ಚೇತನ್ಗೆ ಮತ್ತು ತಂಡಕ್ಕೆ ಶುಭ ಹಾರೈಸ್ತೀನಿ. ಇವತ್ತು ಒಂದು ಹಾಡಿಂದ ಶುರುವಾಗಿ, ಒಂದು ಭಾಷೆಯ ಒಂದು ಹಾಡಿಂದ ಶುರುವಾಗಿ ಅದೇ ಜಾಡಿನ ಅದೇ ಕುಟುಂಬದ ಇನ್ನೊಂದು ಹಾಡಿಗೆ ಟ್ರಾನ್ಸ್ಲೆಂಡ್ ಆಗುವಂಥ ಒಂದು ಅದ್ಭುತ ಪ್ರಯೋಗವನ್ನು ಎಲ್ಲ ಹಾಡುಗಳಲ್ಲಿ ಮಾಡಿದ್ದಾರೆ. ಬಹುಶಃ ಈ ರೀತಿ ಅತ್ಯಂತ ಯಶಸ್ವಿಯಾಗಿ ಆ ಥರ ಪ್ರಯೋಗವನ್ನು ಮಾಡಿದ್ದು ನಾನು ಎಲ್ಲೂ ಕೇಳಿಲ್ಲ, ನೋಡಿಲ್ಲ. ಅದಕ್ಕಾಗಿ ಚೇತನ್ಗೆ, ಯಾಕಂದರೆ ಮೆಡ್ಲೆ ಅಂತ ಮಾಡ್ತಾರೆ, ನೂರಾರು ಹಾಡುಗಳು ಬಂದು ಹೋಗ್ತಾ ಇರ್ತವೆ, ಅದು ಬೇರೆ. ಆದರೆ ಒಂದೇ ಫ್ಯಾಮಿಲಿ, ಅದೊಂಥರ ನಮಗೆ, ನಾವೆಲ್ಲ ಸಂಗೀತದ ಒಂದು ಕುಟುಂಬ ಇದೆ, ಅದು ಕಾಶ್ಮೀರದಲ್ಲಿರಲಿ ಕನ್ಯಾಕುಮಾರಿಯಲ್ಲಿರಲಿ, ನಾವೆಲ್ಲ ಒಂದು ಕುಟುಂಬದವರು.
ಶ್ರೋತೃಗಳು ಒಂದು ಕುಟುಂಬದವರು ಅನ್ನುವಂಥ ಒಂದು ಭಾವವನ್ನು ಒಕ್ಕಿಸ್ತದೆ. ಅದು ಒಂದು ಸಮಾಜವಾದಕ್ಕೆ ಮತ್ತು ಸಮತಾ ಭಾವಕ್ಕೆ ಬಹಳ ಪೂರಕವಾದದ್ದು. ಆ ಪ್ರಯೋಗಕ್ಕೆ ನಿಜಕ್ಕೂ ನಾನು ಶುಭ ಕೋರ್ತೇನೆ. ಒಂದು ಕೈ ಅಮ್ಮೀಸ ಮೇಲೆ ಸೈ